ಕೇಳಿದರೂ ನಮ್ಮ ಮಾವನವರ ಸುಳವೇ ತಿಳಿಸುತ್ತಿಲ್ಲ. ಯಾರನ್ನಾದರೂ ಕೇಳಿದರೂ ಗೊತ್ತೇ ಇಲ್ಲದ ಹೇಳಿಬಿಡುತ್ತಾರೆ. ಇನ್ನೂ ಈ ಊರಲ್ಲಿರುವರೆಂದು ಊರೆಲ್ಲ ಅಲಿದೆ. ಎಲ್ಲಿಗೆ ಹೋಗಿರಬಹುದು? ಅಂದು ಮನೆಯಲ್ಲಿ ಜಗಳ ನಡೆದಾಗ ಏನಾದರೂ ಹೆಚ್ಚು ಕಡಿಮೆ ಆಯಿತೋ ಏನೋ. ಹೇಗಾದರೂ ಮಾಡಿ ಅವರನ್ನು ಪತ್ತೆ ಹಚ್ಚಿ ನನಗೆ ಬಂದಿರುವ ಈ ಶಿಕ್ಷಕ ವೃತ್ತಿಯನ್ನು ನನ್ನ ತಂಗಿಗೆ ತಿಳಿಸಿ. ಒಂದು ವೇಳೆ ನನ್ನ ತಂಗಿ ಯಾವುದಾದರೂ ತೊಂದರೆಯಲ್ಲಿ ಸಿಲುಕಿದರೆ ಆ ತೊಂದರೆಯಿಂದ ಅವಳನ್ನು ಬಿಡುಗಡೆ ಮಾಡಿಸಲೇಬೇಕು. ಅವನು ರವಿ, ಅವನೇಕೆ ಇದ್ದಾನೆ ಈ ಊರಲ್ಲಿ? ಅವನು ನೋಡಿದ್ದರೆ ಒಬ್ಬ ಹಳ್ಳಿಯವನಂತೆ ಕಾಣುತ್ತಿದ್ದೇನಲ್ಲ. ಯಾರು? ರಾಜೇಶ್. ಹೌದು ಹೌದು, ನಾನೇ. ರವಿ, ನೀನೇಕೆ ಈ ಊರಲ್ಲಿ? ಹೌದು, ಮುಖ ಒಂದು ತರ ಮಾಡಿರಿವಲ್ಲ, ಏಕೆ ರವಿ? ಮನೆಯಲ್ಲಿ ಯಾರು ಇಲ್ಲವಲ್ಲ? ರಾಜೇಶ್, ಮನೆಯ ವಿಷಯ ಆಮೇಲೆ ಮಾತನಾಡೋಣ. ಈಗ ನಿನ್ನಿಂದ ನನಗೊಂದು ಸಹಾಯ ಆಗಬೇಕು. ರವಿ, ನನ್ನಿಂದ ನಿನಗೆ ಸಹಾಯವೇ? ಅದೇನು, ಬೇಗ ಹೇಳು. ಇನ್ನು ಸ್ವಲ್ಪ ಹೊತ್ತ ಇಲ್ಲೇ ಮಾತನಾಡುತ್ತ ನಿಂತರೆ ಕೋರ್ಟಿನ ತೀರ್ಮಾನ ಆಗುತ್ತದೋ ಏನು? ಅದಕ್ಕೆ ಬೇಗ ಹೋಗುನು ಬಾ ರಾಜೇಶ್, ಬೇಗ ಹೋಗುನು ಬಾ. ಯಾರಿಗೆ ತೀರ್ಮಾನ ಆಗುವುದು? ಅತ್ತಿಗೆಗೆ. ರವಿ, ಏನು ಹೇಳುತ್ತಿರುವಿ ನೀನು? ರಾಜೇಶ್, ತ್ಯಾಗರಾಜನನ್ನು ಅತ್ತಿಗೆ ಕೊಲೆ ಮಾಡಿರುವಳೆಂದು ಪೊಲೀಸರು ಅನುಮಾನಿಸಿ ಬಂಧಿಸಿಕೊಂಡು ಹೋಗಿ ಇಂದು ಕೋರ್ಟಿನ ಕಟಕಟೆಯಲ್ಲಿ ನಿಲ್ಲಿಸುತ್ತಿದ್ದಾರೆ. ಅದಕ್ಕೆ ಹೇಗಾದರೂ ಮಾಡಿ ಅತ್ತಿಗೆಯನ್ನು ಉಳಿಸಿಕೊಳ್ಳಲೇಬೇಕು. ರಾಜೇಶ್, ಹೋಗೋಣ. ರವಿ, ನಡಿ, ಹಾಗಾದರೆ ಬೇಗ ಹೋಗಿ ನ್ಯಾಯಾಲಯದಲ್ಲಿ ಸತ್ಯವನ್ನು ಕಂಡುಹಿಡಿಯಲು ಸಮಯ ಕೇಳೋಣ. ಇಲ್ಲವಾದರೆ ಮಂಗಳಾಗೆ ಶಿಕ್ಷೆವಾಗುವುದರಲ್ಲಿ ಸಂದೇಹವೇ ಇಲ್ಲ.